ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಮಕಾನಾ ಸೀಡ್ಸ್ ಅಂದರೆ ನೀವೆಲ್ಲರೂ ಕೇಳಿರ್ತೀರ. ಬಟ್ ನಾವು ಚಿಕ್ಕವರಾಗಿದ್ದಾಗ ನಮ್ಗೆ ಇದ್ರದ್ದು ಐಡಿಯಾನೇ ಇಲ್ಲ ರೀ, ಇದು ಹೇಗಿರುತ್ತೆ ಅಂತಲೂ ಕೂಡ ಗೊತ್ತಿಲ್ಲ. ಬಟ್ ಸುಮಾರು ವರ್ಷಗಳಿಂದನೂ ಕೂಡ ಇದು ಅಷ್ಟೊಂದು ಎಲ್ರಿಗೂ ಗೊತ್ತಿರಲಿಲ್ಲ. ಕೆಲವೊಬ್ಬರು ಉಪಯೋಗಿಸೋರು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗಿನ ದಿನಗಳಲ್ಲಿ ಕೆಲವೊಬ್ಬರು ಅಂತ ಅನ್ನೋದು ಕಡಿಮೆ ಅಂತ ಹೇಳ್ಬೋದು. ಎಲ್ಲರೂ ಮನೆಯಲ್ಲೂ ಕೂಡ ಮಕಾನಾ ಸೀಡ್ಸನ್ನು ಉಪಯೋಗಿಸ್ತಾರೆ, ಯಾಕಂದರೆ ಅದರಲ್ಲಿ ಇರೋವಂಥ ಹೆಲ್ತ್ ಬೆನಿಫಿಟ್ಸು ಅಷ್ಟಿದೆ. ಅದೇ ರೀತಿಯಾಗಿ ಅದನ್ನು ಯಾರು ತಿನ್ನಬಾರ್ದು ಅನ್ನೋದು ಕೂಡ ತಿಳ್ಕೊಂಡು ಇದನ್ನು ತಿನ್ನಬೇಕು. ಅದೇ ರೀತಿಯಾಗಿ ಎಷ್ಟು ತಿನ್ನಬೇಕು ಅನ್ನೋದನ್ನು ಕೂಡ ತಿಳ್ಕೊಬೇಕು ಸ್ನೇಹಿತರೆ. ಆದಷ್ಟು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕಾನಾ ಸೀಡ್ಸ್ ಅಂತ ನಾವೇನು ಹೇಳ್ತೀವಿ, ಇದು ಲೋಟಸ್ ಸೀಡ್ಸಿಂದ ಮಾಡೋ ಅಂಥದ್ದು. ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಮತ್ತು ಉರಿದು ಅದರಿಂದ ಬರೋ ಅಂಥದ್ದೇ ಮಕಾನಾ ಸೀಡ್ಸ್ ಅಂತ ಹೇಳ್ಬೋದು. ಇದರಲ್ಲಿ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದನ್ನು ನೀವು ನೋಡ್ತಾ ಹೋದರೆ ಒಂದ ಎರಡ ಅಂತ ಕೇಳ್ಬೋದು. ಸ್ಕಿನ್ನು ಚೆನ್ನಾಗಾಗಬೇಕು, ಗ್ಲೋ ಆಗಬೇಕು ಅಂದರೂ ಕೂಡ ಇದನ್ನು ತಿಂತಾರೆ. ಲಿಮಿಟಾಗಿ ತಿನ್ನಬೇಕು. ಎಷ್ಟು ತಿನ್ನಬೇಕು ಅಂತ ಹೇಳಿದ್ರೆ, ನಮ್ಮದು ಕೈದು ಒಳಮುಷ್ಟಿ, ನಾವು ಈ ಸ್ಪ್ರೌಟ್ಸ್ಗಳನ್ನು ಹೇಗೆ ತಿಂತೀವಿ ಅದೇ ರೀತಿಯಾಗಿ ಒಳಮುಷ್ಟಿವಷ್ಟು ಇದನ್ನು ತಿನ್ನಬೇಕಾಗತ್ತೆ. ಸೊ ಆ ರೀತಿಯಾಗಿ ತಿಂದರೆ ನಮ್ಮ ಆರೋಗ್ಯಕ್ಕೆ ಅಡ್ಡ ಪರಿಣಾಮ ಆಗೋದಿಲ್ಲ. ಯಾರಿಗಾದರೂ ಸ್ಕಿನ್ ಅಲರ್ಜೀಸ್ ಆಗತ್ತೆ ಅಂತ ಅನ್ನೋ ಹಾಗಿದ್ರೆ ಅವರು ಇದನ್ನು ಉಪಯೋಗಿಸಬಾರ್ದು. ಅದೇ ರೀತಿಯಾಗಿ ಯಾವುದು ಕೂಡ ನಮಗೆ ಸ್ಕಿನ್ ಅಲರ್ಜೀಸ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಆರಾಮ್ಸೆ ತಿನ್ಬೋದು. ಹಾಗೆ ತಿನ್ನೋದಕ್ಕೆ ಸಪ್ಪೆ ಅಂತ ನಿಮಗೇನಾದರೂ ಅನಿಸುತ್ತೆ ಅಂತ ಅಂದರೆ, ಈ ರೀತಿಯಾಗಿ ಮಸಾಲ ಮಾಡ್ಕೊತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಈ ಜಾಯಿಂಟ್ ಪೇನ್ಸ್ ಇರುತ್ತೆ, ಅದೇ ರೀತಿಯಾಗಿ ನಾವು ನಡೀತಾ ಇದ್ದರೆ ಮಂಡಿನಲ್ಲಿ ಆಗ್ಬೋದು, ಮೂಳೆಗಳಲ್ಲಿ ಕಟ ಕಟ ಸೌಂಡ್ ಬರ್ತಾ ಇರುತ್ತಲ್ವ. ಸೊ ಇದನ್ನು ಲಿಮಿಟೆಡಾಗಿ ಉಪಯೋಗಿಸೋದ್ರಿಂದ ಆ ಒಂದು ಪ್ರಾಬ್ಲಮಿಂದನೂ ಕೂಡ ನಾವು ದೂರ ಇರ್ಬೋದು. ತುಂಬ ಏನು ಹೇಳ್ತಾರೆ, ಹೇಳ್ತಾ ಹೋದರೆ ಇದು ಒಂದು ಎರಡು ಅಂತ ಹೇಳೋದಕ್ಕಾಗಲ್ಲ, ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಅದೇ ರೀತಿಯಾಗಿ ಈ ಮಕಾನಾ ಸೀಡ್ಸಲ್ಲಿ ಒಂದೊಳ್ಳೆ ಮಸಾಲ ಫ್ರೈಯನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಬೌಲಷ್ಟು ಮಕಾನಾ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ತುಪ್ಪ ಹಾಕಿ ಬೇಕಾದರೂ ಉರಿಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ, ಗಾಣದ ಎಣ್ಣೆನ ನಾನು ಉಪಯೋಗಿಸೋದು ಅಡುಗೆಗೆ. ಸೊ ಅದನ್ನೇ ಹಾಕ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲಿನೇ ಉರಿಬೇಕು ಸ್ನೇಹಿತರೆ. ಇದು ಆಲ್ರೆಡಿ ಡ್ರೈ ಇರುತ್ತೆ, ಬಟ್ ಆದ್ರೂ ಕೂಡ ಒಂದು 5-8 ನಿಮಿಷ ಲೋ ಫ್ಲೇಮ್ನಲ್ಲಿ ಉರಿದ್ಬಿಟ್ಟು ಇದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ, ಉಪ್ಪು, ಅಚ್ಚಕಾರದ ಪುಡಿ, ಅರಿಶಿನ ಇಷ್ಟೇ ಸ್ನೇಹಿತರೆ, ಇನ್ನೇನು ಹಾಕೋದಿಲ್ಲ. ಇಷ್ಟನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಸೊ ಉಪ್ಪು ಖಾರ ಕಡಿಮೆ ತಿಂದರೂ ಏನೂ ತೊಂದರೆ ಇಲ್ಲ, ಇದನ್ನು ಹಾಗೆ ಬೇಕಾದರೂ ತಿನ್ಬೋದು. ಬಟ್ ಮಕ್ಕಳು ಕೇಳೋದಿಲ್ಲ ಅಲ್ವಾ, ಸೊ ನಮಗೂ ನಾಲಿಗೆಗೆ ರುಚಿ ಬೇಕು ಅಂತ ಅನ್ಸುತ್ತೆ. ಸೊ ಈ ರೀತಿಯಾಗಿ ಉಪ್ಪು ಖಾರ, ನೀವು ಉಪ್ಪು ಖಾರ ಹಾಕಲಿಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ, ನೀವು ಚಾಟ್ ಮಸಾಲ ಅಂತ ಬರ್ತಲ್ವ ಅದನ್ನು ಒಂದು ಸ್ಪೂನ್ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಆಗ್ಬೋದು, ಅಥವಾ ಲಂಚ್ ಬಾಕ್ಸಲ್ಲಿ ಸೈಡ್ ಡಿಶ್ ಕೂಡ ಆಗ್ಬೋದು. ಡ್ರೈ ಫ್ರೂಟ್ಸನ್ನು ಹೇಗೆ ಕೊಡ್ತೀವಿ ಅದೇ ರೀತಿಯಾಗಿ ಇದನ್ನು ಕೂಡ ಕೊಟ್ಟರೆ ತುಂಬ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಫುಡ್ಡನ್ನು ಕೊಟ್ಟಿದ್ದೀವಿ ಅಂತ ನಮಗೂ ಕೂಡ ಖುಷಿ ಇರುತ್ತೆ. ಮಕ್ಕಳು ತಿಂದರೆ ಇನ್ನೂ ಖುಷಿ ಆಗ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿಕೊಡಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ, ಅದೇ ರೀತಿಯಾಗಿ ಟ್ರೈ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಂದರೆ ಅದಕ್ಕೂ ಕೂಡ ಕಮೆಂಟ್ ಮಾಡಿ. ಹೋಗ್ಬರ್ಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.